ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ಮುಂದೆ ಬರೋ ನಮ್ಮ ವಿಡಿಯೋಗಳನ್ನು ನೀವು ಸುಲಭವಾಗಿ ಪಡೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಸುದ್ದಿಯಲ್ಲಿರೋ ಒಂದೇ ಒಂದು ಸುದ್ದಿ ಅಂದರೆ ಕರೋನಾ ವೈರಸ್. ಇದರಿಂದ ಜನರು ತುಂಬ ಭಯಭೀತರಾಗಿದ್ದಾರೆ ಹಾಗೂ ಹಲವಾರು ಊಹಾಕೋಹಗಳು ಕರೋನಾ ವೈರಸ್ನ ವಿರುದ್ಧ ಹರಿದಾಡ್ತಾ ಇದೆ. ಇದರಲ್ಲಿ ಹೆಚ್ಚಿನದು ಸುಳ್ಳಿ ಸುದ್ದಿಗಳೇ ಆಗಿದೆ. ಅದರಿಂದ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ಅಪ್ಡೇಟನ್ನು ಬಿಡುಗಡೆ ಮಾಡಿದೆ. ಈ ಕರೋನಾ ವೈರಸ್ ಯಾವ್ಯಾವುದರಿಂದ ಹರಡ್ತಾ ಇದೆ, ನಾವು ಅದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಎಂಬುದಕ್ಕೆ ಒಂದು ಶೀರ್ಷಿಕೆಯನ್ನು ಬಿಡುಗಡೆ ಮಾಡಿದೆ. ಅದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ನೀವು ಈ ಥರ ಊಹಾಕೋಹಗಳಿಗೆ ಬೆಲೆ ಕೊಡದೆ WHO ಏನು ಹೇಳಿರುತ್ತೆ ಅದನ್ನು ಪಾಲಿಸೋದಾದರೆ ನೀವು ಕರೋನಾ ವೈರಸ್ ಬರದಂತೆ ತಡೆಗಟ್ಬೋದು. ಮೊದಲನೇದಾಗಿ ನೋಡೋಕೆ ಬಂದರೆ, ಶುಡ್ ಐ ಅವಾಯ್ಡ್ ಶೇಕಿಂಗ್ ಹ್ಯಾಂಡ್ಸ್ ಬಿಕಾಸ್ ಆಫ್ ದ ನ್ಯೂ ಕರೋನಾ ವೈರಸ್? ನಾವು ಶೇಕ್ ಹ್ಯಾಂಡ್ ಕೊಡೋದನ್ನು ನಿಲ್ಲಿಸ್ಬೇಕಾ ಕರೋನಾ ವೈರಸ್ ಬಂದಿರೋದ್ರಿಂದ? ಎಸ್, ರೆಸ್ಪಿರೇಟರಿ ವೈರಸಸ್ ಕ್ಯಾನ್ ಪಾಸ್ಡ್ ಬೈ ಶೇಕಿಂಗ್ ಹ್ಯಾಂಡ್ಸ್, ಟಚಿಂಗ್ ಯುವರ್ ಐಸ್, ನೋಸ್ ಆ್ಯಂಡ್ ಮೌತ್. ಅಂದರೆ ಈಗ ಯಾವುದೇ ವ್ಯಕ್ತಿ ಕರೋನಾ ಬಂದಿದ್ದರೆ ನಮಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ. ನಾವು ಶೇಕ್ ಹ್ಯಾಂಡ್ ಕೊಟ್ಟು ಮತ್ತು ಅದನ್ನೇ ನಾವು ನಮ್ಮ ಫೇಸ್ನ ಟಚ್ ಮಾಡೋದ್ರಿಂದ ಅದರಿಂದ ರೆಸ್ಪಿರೇಟರಿ ಅಂದರೆ ನಮ್ಮ ಮೂಗಿನ ಮುಖಾಂತರ ಅವು ನಮ್ಮ ದೇಹವನ್ನು ಹೋಗ್ಬೋದು. ಅದರಿಂದ ಗ್ರೀಟ್ ಪೀಪಲ್ ವಿತ್ ಎ ವೇವ್, ಎ ನೋಬ್ ಆರ್ ಬೌ ಇನ್ಸ್ಟೆಡ್. ನಾವು ಜಸ್ಟ್ ದೂರದಿಂದನೇ ಹಾಯ್ ಹೇಳೋದ್ರಿಂದ ನಾವು ಇದನ್ನು ತಡಿಬೇಕು. ಸೊ ನಾವು ಅಕಾರ್ಡಿಂಗ್ ಟು ದ WHO ನಾವು ಶೇಕ್ ಹ್ಯಾಂಡ್ ಕೊಡೋದನ್ನು ನಿಲ್ಲಿಸಬೇಕು ಕರೋನಾ ವೈರಸ್ ಬರೋದ್ರಿಂದ. ಎರಡನೇದಾಗಿ, ಹೌ ಶುಡ್ ಐ ಗ್ರೀಟ್ ಅನದರ್ ಪರ್ಸನ್ ಟು ಅವಾಯ್ಡ್ ಕ್ಯಾಚಿಂಗ್ ಎ ನ್ಯೂ ಕರೋನಾ ವೈರಸ್? ಕರೋನಾ ವೈರಸ್ ಬಂದಿರೋದ್ರಿಂದ ಈಗ ನಮಗೆ ನಮ್ಮನ್ನು ಗೊತ್ತಿರೋನ ನೋಡಿದ್ರೆ ನಾವು ಶೇಕ್ ಹ್ಯಾಂಡ್ ಕೊಡೋ ಬದಲು ನಾವು ಹೇಗೆ ಅವ್ರಿಗೆ ಪ್ರತಿಕ್ರಿಯಿಸಬೇಕು? ಟು ಪ್ರಿವೆಂಟ್ COVID-19 ಇಟ್ ಈಸ್ ಸೇಫೆಸ್ಟ್ ಟು ಅವಾಯ್ಡ್ ಫಿಸಿಕಲ್ ಕಾಂಟ್ಯಾಕ್ಟ್ ದೆನ್ ಗ್ರೀಟಿಂಗ್. ಈ ಕರೋನಾ ವೈರಸ್ ಬಂದಿರೋದ್ರಿಂದ ನಾವು ಶೇಕ್ ಹ್ಯಾಂಡ್ ಕೊಡೋದ್ರ ಬದಲು ಬೇರೆ ರೀತಿಯಾಗಿ ಅವ್ರಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮಸ್ಕಾರ ಮಾಡೋದ್ರಿಂದ ಅಥವಾ ದೂರದಿಂದ ಹಾಯ್ ಹೇಳೋದ್ರಿಂದ ನಾವು ಅವ್ರಿಗೆ ಪ್ರತಿಕ್ರಿಯಿಸಬೇಕು. ಇಸ್ ವಿಯರಿಂಗ್ ರಬ್ಬರ್ ಗ್ಲೌಸ್ ವೈಲ್ ಔಟ್ ಇನ್ ಪಬ್ಲಿಕ್ ಎಫೆಕ್ಟಿವ್ ಇನ್ ಪ್ರಿವೆಂಟಿಂಗ್ ದ ನ್ಯೂ ಕರೋನಾ ವೈರಸ್ ಇನ್ಫೆಕ್ಷನ್? ಅಂದರೆ ರಬ್ಬರ್ ಗ್ಲೌಸ್ನ ನಾವು ತೊಡೋದ್ರ ಮುಖಾಂತರ ಈ ಕರೋನಾ ವೈರಸ್ನ ತಡೆಗಟ್ಟಬೋದಾ ಎಂಬ ಒಂದು ಕೆಲವರಿಗೆ ಅನುಮಾನ ಇದೆ. ನೋ, ರೆಗ್ಯುಲರ್ಲಿ ವಾಷಿಂಗ್ ಯುವರ್ ಬೇರ್ ಹ್ಯಾಂಡ್ಸ್ ಆಫರ್ ಮೋರ್ ಪ್ರೊಟೆಕ್ಟಿವ್ ಅಗೇನೆಸ್ಟ್ ಕ್ಯಾಚಿಂಗ್ COVID-19 ದ್ಯಾನ್ ವಿಯರಿಂಗ್ ರಬ್ಬರ್ ಗ್ಲೌಸ್. ಅಂದರೆ ನೀವು ರಬ್ಬರ್ ಗ್ಲೌಸ್ನ ಯೂಸ್ ಮಾಡೋದಕ್ಕಿಂತ ನಿಮ್ಮ ಬೇರ್ ಹ್ಯಾಂಡ್ ಅಂದರೆ ಬರೀ ಕೈಗಳನ್ನು ಆವಾಗವಾಗ ತೊಳೆಯೋದ್ರಿಂದ ಮತ್ತು ಸ್ಯಾನಿಟೈಸರ್ಗಳನ್ನ ಯೂಸ್ ಮಾಡೋದ್ರಿಂದ ಈ ಕರೋನಾ ವೈರಸ್ ಸ್ಪ್ರೆಡ್ ಆಗೋದನ್ನು ತಡೆಯಬೋದು. ಯು ಕ್ಯಾನ್ ಸ್ಟಿಲ್ ಪಿಕಪ್ ಎ COVID-19 ಕಂಟಾಮಿನೇಷನ್ ಆನ್ ರಬ್ಬರ್ ಗ್ಲೌಸ್. ಇಫ್ ಯು ದೆನ್ ಟಚ್ ಯುವರ್ ಫೇಸ್, ದ ಕಂಟಾಮಿನೇಷನ್ ಗೋಸ್ ಫಾರ್ ಯುವರ್ ಗ್ಲೌ ಟು ಯುವರ್ ಫೇಸ್ ಆ್ಯಂಡ್ ಕ್ಯಾನ್ ಇನ್ಫೆಕ್ಟಿವ್. ಅಂದರೆ ನೀವು ರಬ್ಬರ್ ಗ್ಲೌಸನ್ನು ಯೂಸ್ ಮಾಡೋದ್ರಿಂದ ಅದಕ್ಕೆ ನೀವು ಕೊರೋನಾ ವೈರಸ್ ಇರೋಂಥವ್ರನ್ನ ಅಥವಾ ಏನಾದರೂ ವಸ್ತುಗಳನ್ನ ಟಚ್ ಮಾಡಿ ಅದನ್ನು ನೀವು ಫೇಸನ್ನು ಟಚ್ ಮಾಡೋದ್ರಿಂದ ಮತ್ತದು ನಿಮ್ಮ ಫೇಸ್ ಮುಖಾಂತರ, ನಿಮ್ಮ ಮೂಗಿನ ಮುಖಾಂತರ ಅಥವಾ ನಿಮ್ಮ ಬಾಯಿನ ಮುಖಾಂತರ ಅಥವಾ ನಿಮ್ಮ ಕಣ್ಣಿನ ಟಚ್ ಮಾಡೋದ್ರಿಂದ ಅದರ ಮುಖಾಂತರ ಅದು ದೇಹವನ್ನು ಹೋಗುವ ಸಾಧ್ಯತೆಗಳಿರುತ್ತೆ. ಅದರಿಂದ ರಬ್ಬರ್ ಗ್ಲೌಸನ್ನು ಯೂಸ್ ಮಾಡುವ ಬದಲಾಗಿ ನಿಮ್ಮ ಬರಿ ಕೈಗಳನ್ನು ಆವಾಗವಾಗ ಸೋಪಿನ ನೀರಲ್ಲಿ ಅಥವಾ ಸ್ಯಾನಿಟೈಸರ್ಗಳಲ್ಲಿ ತೊಳೆಯುವುದು ತುಂಬಾ ಉತ್ತಮ. ನೆಕ್ಸ್ಟ್ ಹಾಗೆ ಮುಂದೆ ನೋಡೋದಾದರೆ, ವಾಶ್ ಯುವರ್ ಹ್ಯಾಂಡ್ಸ್. ಮತ್ತು WHO ಹೇಳ್ತಾ ಇದೆ ನಿಮ್ಮ ಕೈಗಳನ್ನು ಆವಾಗವಾಗ ತೊಳಿಬೇಕು. ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್ ಅಂಡ್ ರನ್ನಿಂಗ್ ವಾಟರ್ ವ್ಯಾನ್ ಹ್ಯಾಂಡ್ಸ್ ಆರ್ ವಿಸಿಬಿಲಿ ಡರ್ಟಿ. ನಿಮ್ಮ ಕೈ ಯಾವಾಗ ಕೊಳಕ ಕಾಣುತ್ತೆ ಆವಾಗ ನಿಮ್ಮ ಕೈಯನ್ನು ತೊಳೆದುಕೊಳ್ಬೇಕು. ಇಫ್ ಯು ಹ್ಯಾಂಡ್ಸ್ ಆರ್ ನಾಟ್ ವಿಸಿಬಲ್ ಡರ್ಟಿ, ಫ್ರೀಕ್ವೆಂಟ್ಲಿ ಕ್ಲೀನ್ ದೆಮ್ ಬೈ ಯೂಸಿಂಗ್ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ ಆ್ಯಂಡ್ ಸೋಪ್ ಆ್ಯಂಡ್ ವಾಟರ್. ಅಂದರೆ ನಿಮ್ಮ ಕೈ ಡರ್ಟ್ ಆಗಿ ಕಾಣದೇ ಇದ್ದರೂ ಕೂಡ ಆವಾಗವಾಗ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಬೇಕು. ಯಾವುದರಿಂದ ಅಂದರೆ ಆಲ್ಕೋಹಾಲ್ ಬೇಸ್ ಆಗಿರುವಂತಹ ಕಂಟಾಮಿನೇಟ್ ಇರುವಂತಹ ಹ್ಯಾಂಡ್ ವಾಶ್ನಿಂದ ಮತ್ತು ಸೋಪ್ ವಾಟರ್ಗಳಿಂದ ನೀವು ನಿಮ್ಮ ಕೈಗಳನ್ನು ತೊಳೆದುಕೊಳ್ಬೇಕು ಅಂತ WHO ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ ಫ್ರಮ್ ಗೆಟ್ಟಿಂಗ್ ಸಿಕ್. ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಕಾಫಿಂಗ್ ಆ್ಯಂಡ್ ಸ್ನೀಜಿಂಗ್. ನೀವು ಕೆಮ್ಮಿದಾಗ ಮತ್ತು ಸೀನಿದಾಗ ನಂತರ ಅದಕ್ಕೆ ಕೈಯನ್ನು ಅಡ್ಡಲಾಗಿ ಕೊಟ್ಟುಕೊಳ್ಳೋದ್ರಿಂದ ಅದಾದ ನಂತರ ನೀವು ಅದು ನಿಮ್ಮ ಕೈಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ವೆನ್ ಕೇರಿಂಗ್ ಫಾರ್ ದ ಸಿಕ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದ ಪ್ರಿಪೇರಿಂಗ್ ಫುಡ್. ಅಂದರೆ ನೀವು ಒಬ್ಬ ಸಿಕ್ ಆಗಿರುವಂತಹ ಅಂದರೆ ಜ್ವರದಿಂದ ಬಳಲುತ್ತಿರ್ಬೋದು ಅಥವಾ ಇನ್ನೊಂದರಿಂದ ಬೆಳೀತಿರ್ಬೋದು ಅಂಥವ್ರನ್ನ ನೀವು ಟ್ರೀಟ್ ಮಾಡಬೇಕಾದ್ರೆ ಅವ್ರನ್ನ ಪ್ರತಿ ಸಲ ಮುಟ್ಟಿದಾಗಲೂ ಕೂಡ ನೀವು ನಿಮ್ಮ ಕೈಗಳನ್ನ ತೊಳೆದುಕೊಳ್ಬೇಕಾಗುತ್ತೆ. ಬಿಫೋರ್, ಡ್ಯೂರಿಂಗ್ ದ ಆಫ್ಟರ್ ಆ್ಯಂಡ್ ಪ್ರಿಪೇರಿಂಗ್ ದ ಫುಡ್. ಅಂದರೆ ನೀವು ಫುಡ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಗಳನ್ನು ನೀಟಾಗಿ ತೊಳೆದುಕೊಳ್ಬೇಕು. ಆಗಲೇ ಹೇಳಿದಾಗೆ ಸ್ಯಾನಿಟೈಸರ್ ಅಥವಾ ಸೋಪ್ ವಾಟರ್ಗಳಿಂದ ಅಥವಾ ಪ್ರಿಪೇರ್ ಮಾಡಾದ್ಮೇಲೂ ಕೂಡ ನೀವು ತೊಳೆದುಕೊಳ್ಬೇಕಾಗುತ್ತೆ. ಬಿಫೋರ್ ಈಟಿಂಗ್ ಆ್ಯಂಡ್ ಆಫ್ಟರ್ ಟಾಯ್ಲೆಟ್ ಯೂಸ್ ಮೀನ್ಸ್ ಬಿಫೋರ್ ಈಟಿಂಗ್. ಬಿಫೋರ್ ಈಟಿಂಗ್ ಅಂದರೆ ನಾವು ತಿನ್ನೋದಕ್ಕಿಂತ ಮುಂಚೆ, ಆಹಾರ ಪದಾರ್ಥಗಳನ್ನು ಸೇವಿಸೋದಕ್ಕಿಂತ ಮುಂಚೆ ನಾವು ನಮ್ಮ ಕೈಗಳನ್ನು ನೀಟಾಗಿ ತೊಳೆದುಕೊಳ್ಬೇಕು. ಆಫ್ಟರ್ ಈಟಿಂಗ್ ಆಫ್ಟರ್ ಟಾಯ್ಲೆಟ್ ಯೂಸ್ ಮೀನ್ಸ್ ಆಫ್ಟರ್ ಟಾಯ್ಲೆಟ್ ಯೂಸ್ ಅಂದರೆ ನೀವು ನಿಮ್ಮ ಶೌಚಾಲಯವನ್ನು ಉಪಯೋಗಿಸಿದ ನಂತರ ಕೂಡ ನಿಮ್ಮ ಕೈಗಳನ್ನು ಶುಚಿಯಾಗಿ ತೊಳೆದುಕೊಳ್ಬೇಕು. ವೆನ್ ಹ್ಯಾಂಡ್ಸ್ ಆರ್ ವಿಸಿಬಲ್ ಡರ್ಟಿ, ಆವಾಗಲೇ ಹೇಳಿದಾಗ ನಿಮ್ಮ ಹ್ಯಾಂಡ್ಸ್ ಯಾವಾಗ ಡರ್ಟಾಗಿ ಕಾಣುತ್ತೆ ಅಂದರೆ ಕೊಳಕ ಕಾಣುತ್ತೆ ಆವಾಗ ನೀವು ನಿಮ್ಮ ಕೈಗಳನ್ನು ತೊಳೆದುಕೊಳ್ಬೇಕು. ಆಫ್ಟರ್ ಹ್ಯಾಂಡಿಂಗ್ ಹ್ಯಾಂಡ್ಲಿಂಗ್ ಅನಿಮಲ್ಸ್ ಆರ್ ಅನಿಮಲ್ ವೇಸ್ಟ್, ನಿಮ್ಮ
ಸಾಕು ಪ್ರಾಣಿಗಳಾಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು, ಅಥವಾ ದನ ಕರುಗಳಾಗಿರ್ಬೋದು, ಅದನ್ನು ನೀವು ಕೇರ್ ಮಾಡಬೇಕಾದ್ರೆ ಅಥವಾ ಅದರ ನಿಮ್ಮಲ್ಲಿ ವೇಸ್ಟ್ಗಳನ್ನ ನೀವು ತೆಗಿಬೇಕಾದ್ರೆ, ಶೌಚಾಲಯನ ಕ್ಲೀನ್ ಮಾಡಬೇಕಾದ್ರೆ ನೀವು ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೋಬೇಕು. ಅದಾದ ನಂತರ ಇನ್ನು ಪ್ರೊಟೆಕ್ಟ್ ಅದರ್ ಫ್ರಮ್ ಗೆಟ್ಟಿಂಗ್ ಸಿಕ್ ವೆನ್ ಕಾಫಿಂಗ್ ಆ್ಯಂಡ್ ಸ್ನೀಜಿಂಗ್ ಕವರ್ ಮೌತ್ ಆ್ಯಂಡ್ ನೋಸ್ ವಿತ್ ಫ್ಲೆಕ್ಸ್ಡ್ ಎಲ್ಬೋ ಆ್ಯಂಡ್ ಟಿಶ್ಯೂ. ಅಂದರೆ ನೀವು ಕೆಮ್ಮಬೇಕಾದ್ರೆ ಮತ್ತು ಸೀನ್ಬೇಕಾದ್ರೆ ನಿಮ್ಮ ಕೈಗಳನ್ನು ಯೂಸ್ ಮಾಡಬೇಕು, ಅಡ್ಡಲಾಗಿ ಇಟ್ಕೊಂಡು ಸೀನ್ಬೇಕು ಅಥವಾ ಟಿಶ್ಯೂ ಪೇಪರ್ನಲ್ಲಿ ಸೀನ್ಬೇಕು. ಅದು ಆದಮೇಲೆ ಥ್ರೋ ಟಿಶ್ಯೂ ಇನ್ ಟು ಕ್ಲೋಸ್ಡ್ ಬಿನ್ ಇಮಿಡಿಯೇಟ್ಲಿ ಆಫ್ಟರ್ ಯೂಸ್. ಅಂದರೆ ನೀವು ಸೀನಿದ ನಂತರ ಆ ಟಿಶ್ಯೂ ಪೇಪರನ್ನು ಒಂದು ಡಸ್ಟ್ಬಿನ್ ಕ್ಲೋಸ್ ಆಗಿರೋಂಥ ಡಸ್ಟ್ಬಿನ್ ಒಳಗಡೆ ಎತ್ತಿಬೇಕು. ಕ್ಲೀನ್ ಹ್ಯಾಂಡ್ಸ್ ವಿತ್ ಆಲ್ಕೋಹಾಸ್ ಬೆಸಡ್ ಹ್ಯಾಂಡ್ ರಬ್ ಆ್ಯಂಡ್ ಸೋಪ್ ವಾಟರ್ ಆಫ್ಟರ್ ಕಾಫಿಂಗ್ ಆ್ಯಂಡ್ ಸ್ನೀಸಿಂಗ್ ಆ್ಯಂಡ್ ಬೆನ್ ಕೇರಿಂಗ್ ಫಾರ್ ದ ಸಿಕ್. ಅಂದರೆ ನೀವು ಪ್ರತಿ ಸಲ ಸೀನ್ದಾಗ ಕೆಮ್ಮಿದಾಗ ಕೂಡ ಆ ಟಿಶ್ಯೂ ಪೇಪರನ್ನು ನೀವು ಡಬ್ಬಿಯಲ್ಲಿ ಹಾಕಿದ ನಂತರ ನಿಮ್ಮ ಕೈಗಳನ್ನು ತೊಳೆದುಕೊಳ್ಬೇಕು ನೀಟಾಗಿ. ಅದರ ಯಾವುದ್ರಿಂದಂದರೆ ಆಗಲೇ ಹೇಳಿದಾಗೆ ಸೋಪ್ ವಾಟರ್ ಮತ್ತು ಸ್ಯಾನಿಟೈಸರಿಂದ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಪ್ರೊಟೆಕ್ಟ್ ಅದರ್ಸ್ ಫ್ರಮ್ ಗೆಟ್ಟಿಂಗ್ ಸಿಕ್ ಅವಾಯ್ಡ್ ಕ್ಲೋಸ್ ಕಾಂಟ್ಯಾಕ್ಟ್ ವೆನ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಕಾಫ್ ಆ್ಯಂಡ್ ಫೀವರ್. ಅಂದರೆ ನಮ್ಮಿಂದ ಬೇರೆಯವರು ಕೂಡ ಸಿಕ್ಕಾಗಂತಹ, ಅಂದರೆ ನಮ್ಮಿಂದ ಬೇರೆಯವರು ಬೆಳೆಯಲು ಅಂತ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅದರಿಂದ ನಾವು ಕ್ಲೋಸ್ ಕಾಂಟ್ಯಾಕ್ಟನ್ನು ಯಾರೊಂದಿಗೂ ಇಟ್ಕೊಳ್ಬಾರ್ದು. ವೆನ್ ನಮಗೆ ಯಾವಾಗ ನಮಗೆ ಫೀವರ್ ಇದೆ ಅಥವಾ ಜ್ವರ ಇದೆ ಅಂತ ಕಂಡು ಬರುತ್ತೆ ಅವಾಗ ನಾವು ಯಾರಿಗೂ ಜೊತೆ ಕೂಡ ಕ್ಲೋಸ್ ಕಾಂಟ್ಯಾಕ್ಟ್ಗಳನ್ನ ಇಟ್ಕೊಳ್ಬಾರ್ದು. ಅವಾಯ್ಡ್ ಸ್ಪಿಟ್ಟಿಂಗ್ ಇನ್ ಪಬ್ಲಿಕ್. ಅಂದರೆ ನಾವು ಕಂಡಲ್ಲಿ ಬೀದಿಗಳಲ್ಲಿ ಅಥವಾ ರಸ್ತೆಯಲ್ಲಿ ಉಗುಳೋದನ್ನು ನಾವು ಅವಾಯ್ಡ್ ಮಾಡಬೇಕು. ಇಫ್ ಯು ಹ್ಯಾವ್ ಫೀವರ್ ಕಾಫ್ ಆ್ಯಂಡ್ ಡಿಫಿಕಲ್ಟಿ ಬ್ರೀತಿಂಗ್ ಸೀಕ್ ಮೆಡಿಕಲ್ ಕೇರ್ ಎರ್ಲಿ ಆ್ಯಂಡ್ ಶೇರ್ ಪ್ರೀವಿಯಸ್ ಟ್ರಾವೆಲ್ ಹಿಸ್ಟ್ರಿ ವಿತ್ ಯುವರ್ ಹೆಲ್ತ್ ಕೇರ್ ಪ್ರೊವೈಡರ್. ನಮಗೆ ಯಾವಾಗ ಫೀವರ್ ಕಾಫ್ ತುಂಬ ಡಿಫಿಕಲ್ಟಿ ಬ್ರೀತಿಂಗಲ್ಲಿ ಅಂದರೆ ಉಸಿರಾಡೋದಲ್ಲಿ ತೊಂದರೆ ಆಗುತ್ತೆ ಅಥವಾ ಜ್ವರ ಬರುತ್ತೆ ಮತ್ತು ಕಫ ಇರುತ್ತೆ ಅವಾಗ ನಾವು ಮೆಡಿಕಲ್ ಕೇರ್ ಅಂದರೆ ಹಾಸ್ಪಿಟಲ್ಗೆ ಡಾಕ್ಟರ್ಗೆ ತೋರಿಸ್ಕೊಳ್ಳೋದಕ್ಕೆ ಹೋಗಬೇಕು. ನಾವು ಪ್ರೀವಿಯಸ್ ಎಲ್ಲಿ ಟ್ರಾವೆಲ್ ಮಾಡಿದ್ವಿ ಅಂದರೆ ನಾವು ಹಿಂದೆ ಎಲ್ಲಿ ನಾವು ಜರ್ನಿ ಮಾಡಿದ್ವಿ ಅಂದರೆ ಪ್ರವಾಸ ಏನಾದರೂ ಹೋಗಿದ್ದು ಬಂದಿದ್ದರೆ ಬೇರೆ ಎಲ್ಲಿಗೆ ಹೋಗಿದ್ವಿ ಅದನ್ನು ನಾವು ಡಾಕ್ಟರ್ ಹತ್ರ ಹೇಳ್ಕೋಬೇಕಾಗತ್ತೆ. ಸೊ ಇಷ್ಟು ಸದ್ಯಕ್ಕೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯವರು ಬಿಡುಗಡೆ ಮಾಡಿರೋಂತಹ ನಿಯಮಗಳು. ಸೊ ನೀವು ಯಾವುದೇ ಅದ ಬೇರೆ COVID-19 ಅಂದರೆ ಕೊರೋನಾ ವೈರಸ್ ಈಗ ಹರಡುತ್ತೆ ಆಗ ಹರಡುತ್ತೆ ಅನ್ನುವ ಗಾಳಿ ಸುದ್ದಿಗೆ ಬೆಲೆ ಕೊಡದೆ ಈಗ ಸದ್ಯಕ್ಕೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡಿದೆ ಅದನ್ನು ನೀವು ಪಾಲಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀವಿ. ಇಷ್ಟು ಹೇಳಿ ನಮ್ಮ ಈ ಚಾನಲ್ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ.